गुड मॉर्निंग स्टूडेंट्स, प्रिय विद्यार्थिगळे, इंदु प्रथम पियुसी गद्य भागवादंत महात्मर गुरु एंब गद्य भागवन्न नावु डॉक्टर मुगळवळ्ळि केशव धरणियवरु बरेदिरुवंत ई गद्य भागद कुरितु स्वल्प नावु अभ्यासवन्न मारोण। इल्लि प्रामुख्यवागि नावु नोड्तेवे, दक्षिण कन्नड जिल्लेय शोषित जनांगदवर बाळिनल्लि नैतिक धैर्यद नंदादीप हच्चिदंत ಪ್ರಾಮುಖ್ಯ ವ್ಯಕ್ತಿಯ ಬಗ್ಗೆ ನಾವಿವತ್ತು ತಿಳಿದುಕೊಳ್ಳಲಿಕ್ಕೆ ಇದ್ದೇವೆ. ಅವರು ಯಾರು ಎಂಬುದಾಗಿ ನೋಡುವಾಗ ಕುದ್ಮೂಲ್ ರಂಗರಾವ್, ಕುದ್ಮೂಲ್ ರಂಗರಾವ್. ಪ್ರಿಯ ವಿದ್ಯಾರ್ಥಿಗಳೇ, ಸಾಮಾಜಿಕ ಸುಧಾರಣೆಯಲ್ಲಿ ಒಂದು ಉತ್ತರ ಭಾರತದಲ್ಲಿ ಆಗಲಿ ದಕ್ಷಿಣ ಭಾರತದಲ್ಲಿ ಆಗಲಿ ಅನೇಕ ಸಾಮಾಜಿಕ ಸುಧಾರಣಾ ಚಳುವಳಿಕಾರರನ್ನು ನಾವು ನೋಡಲಿಕ್ಕೆ ಸಾಕು. ಉದಾಹರಣೆಗೆ ಶಾವೂರ ಮಹಾರಾಜ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ, ಶಾವು ಮಹಾರಾಜ್ ಮತ್ತು ಜ್ಯೋತಿಬಾ ಫುಲೆ, ಹೀಗೆ ಅನೇಕರನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೈತಿಕ ಧೈರ್ಯದ ನಂದಾದೀಪ ಹಚ್ಚಿದವರು ಅಂದ್ರೆ ಶೋಷಿತರಿಗೆ ಒಂದು ರಕ್ಷಣೆ, ಒಂದು ಸಹಾಯದ ಹಸ್ತ ನೀಡಿದಂತ ವ್ಯಕ್ತಿಗಳಲ್ಲಿ ಕುದ್ಮೂಲ್ ರಂಗರಾವ್ ಅನ್ನುವಂತ ವ್ಯಕ್ತಿ ಬಹಳ ಪ್ರಾಮುಖ್ಯರಾಗಿದ್ದಾರೆ. ಅವರ ಬಗ್ಗೆ ಇವತ್ತು ನಾವು ಸ್ವಲ್ಪ ಪರಿಚಯ ಮಾಡಿಕೊಳ್ಳೋಣ. ಯಾಕೆಂದ್ರೆ ಒಂದು ಸುಧಾರಣಾ ಚಳುವಳಿಯ ತಲೆಮಾರಿನ ಮೊದಲ ಒಂದು ವ್ಯಕ್ತಿ ಅಂತ ನಾವು ಹೇಳ್ಬೋದು. ಈ ಕುದ್ಮೂಲ್ ರಂಗರಾವ್ ಅವರ ಬಗ್ಗೆ ಅನೇಕ ವ್ಯಕ್ತಿಗಳಾದ ನಾವು ಹೆಸರನ್ನು ಕೇಳಿದ್ದೇವೆ, ಆದ್ರೆ ಕುದ್ಮೂಲ್ ರಂಗರಾವ್ ಅವ್ರ ಬಗ್ಗೆ ನಮ್ಗೆ ಈ ಮುಂಚೆ ಗೊತ್ತಿರ್ಲಿಕ್ಕಿಲ್ಲ. ಆದ್ರೆ ಅವರ ಬಗ್ಗೆ ನಾವು ಸ್ವಲ್ಪ ಪರಿಚಯ ಮಾಡಿಕೊಳ್ಳೋಣ. ಕುದ್ಮೂಲ್ ರಂಗರಾವ್ ಇಂದಿಗೆ 100 ವರ್ಷಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಸ್ಪೃಶ್ಯರಲ್ಲಿ ಅಂದ್ರೆ ಇವರನ್ನು ಮುಟ್ಟಬಾರ್ದು, ಇವರನ್ನ ಯಾವುದೇ ಕೆಲಸಗಳಿಗೆ ಇವರನ್ನ ಉಪಯೋಗಿಸಬಾರ್ದು ಅಥವಾ ಇವರು ಅಸ್ಪೃಶ್ಯರು ಅನ್ನುವಂತ ಮನೋಭಾವನೆ ಸಮಾಜದಲ್ಲಿ ಸಾಕಷ್ಟು ಇತ್ತು. ನೋಡಿ, ಈ ಮೂಢನಂಬಿಕೆಗಳಲ್ಲಿ ಅಸ್ಪೃಶ್ಯತೆಯೂ ಕೂಡ ಒಂದು ಭಯಂಕರವಾದಂತ ಮೂಢನಂಬಿಕೆ ಅಂತ ನಾವು ಹೇಳ್ಬೋದು. ಅಂತ ಅಸ್ಪೃಶ್ಯತೆಯಲ್ಲಿ ನಮ್ಮ ದಕ್ಷಿಣ ಕನ್ನಡದ ಕಾಸರಗೋಡಿನಲ್ಲಿ ಜನಿಸಿದಂತಹ ಸಾರಸ್ವತ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದಂತ ಕುದ್ಮೂಲ್ ಅನ್ನುವಂತ ಈ ವ್ಯಕ್ತಿ ಅಸ್ಪೃಶ್ಯತೆ ನಿವಾರಣೆ ಕಾರ್ಯದಲ್ಲಿ ಒಂದು ಮಹೋನ್ನತ ಕಾರ್ಯವನ್ನ ವಹಿಸಿದ್ದಾರೆ. ಇಲ್ಲಿ ನೋಡಿ, ಆಗಿನ ದಕ್ಷಿಣ ಕನ್ನಡ ಜಿಲ್ಲೆಯೊಂದಿಗೆ ಒಂದಾಗಿದ್ದ ಕಾಸರಗೋಡಿನ ಕುದ್ಮೂಲ್ ಎಂಬ ಚಿಕ್ಕ ಗ್ರಾಮದಲ್ಲಿ ಪ್ರತಿಷ್ಠಿತ ಸಾರಸ್ವತ ಬ್ರಾಹ್ಮಣ ಕುಟುಂಬದಲ್ಲಿ, ಒಳ್ಳೆಯ ಕುಟುಂಬದಲ್ಲಿ, ಸಂಪ್ರದಾಯಸ್ಥ ಕುಟುಂಬದಲ್ಲಿ 1859 June 29 ದೇವಪ್ಪಯ್ಯ ಮತ್ತು ಶ್ರೀಮತಿ ಗೌರಿ ದಂಪತಿಗಳ ಮಗನಾಗಿ ರಂಗರಾವ್ ಜನಿಸಿದ. ಅವರ ಕುಟುಂಬ, ಅವರ ಬಾಲ್ಯದ ಬಗ್ಗೆ ಇಲ್ಲಿ ನಮ್ಗೆ ಡಾಕ್ಟರ್ ಮುಗಳವಳ್ಳಿ ಕೇಶವ ಧರಣಿ ಅವರು ತಿಳಿಸ್ತಾರೆ. ಹಾಗೆ ನಾವು ನೋಡ್ತಾ ಹೋದಾಗೆ ಇವರು ಏನ್ ಮಾಡಿದ್ರು, ಶಿಕ್ಷಣ ಮುಗಿಸಿ ವಕೀಲ ವೃತ್ತಿಯಲ್ಲಿ ತೊಡಗಿದ್ದ ರಂಗರಾವ್ ಬಡವರ ಬಂಧು. ಪ್ರಿಯ ವಿದ್ಯಾರ್ಥಿಗಳ ಗಮನದಲ್ಲಿ ಇಟ್ಕೊಳ್ಳಿ, ಬಡವರ ಬಂಧು, ಬಡವರ ವಕೀಲರೆಂದೇ ಪ್ರಸಿದ್ಧರಾಗಿದ್ದು. ಆಗಿನ ನಾವು ಸಾಮಾನ್ಯವಾಗಿ ಒಂದು 100 ವರ್ಷಗಳ ಹಿಂದಿನ ಒಂದು ವಿಚಾರದಲ್ಲಿ ಸುಮಾರು 18-19 ಶತಮಾನದಲ್ಲಿ ನಾವು ನೋಡುವ ಹಾಗೆ ನಮ್ಮ ಮಹಾತ್ಮ ಗಾಂಧೀಜಿಯವರು ಇರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಇಂಥ ಅನೇಕ ಮಹಾನ್ ವ್ಯಕ್ತಿಗಳು ಅವರು ವಕೀಲಿ ವೃತ್ತಿಯಲ್ಲೇ ತೊಡಗಿದ್ರು ಅಥವಾ ಒಂದು ಲಾಯರ್ ಅನ್ನ ಅವರು ಕಲಿತರು ಅನ್ನುವುದನ್ನು ನಾವು ನೋಡ್ತೇವೆ. ಆಗಿನ ಸಮಯದಲ್ಲಿ ಬಹಳ ಬೇಡಿಕೆ ಇರುವಂತಹ ಒಂದು ವೃತ್ತಿ ಅಥವಾ ಒಂದು ಕಲಿಕೆ ಅದಾಗಿತ್ತು ಅಂತ ನಾವು ನೋಡ್ತೇವೆ. ಹಾಗೆ ಕುದ್ಮೂಲ್ ರಂಗರಾವ್ ಅವರು ಕೂಡ ಅದನ್ನು ಕಲ್ತು ಬಡವರ ವಕೀಲರು, ಬಡವರ ಬಂಧು ಎಂಬುದಾಗಿ ಅವರು ಕಳಿಸಿಕೊಳ್ತಾ ಇದ್ರು. ಅಂದ್ರೆ ಬಡವರಿಗೆ ಸಹಾಯ ಮಾಡುವುದರಲ್ಲಿ ಅವರು ಬಹಳ ಉನ್ನತ ಒಂದು ಮಟ್ಟದಲ್ಲಿ ಅವರು ನಡೀತಾ ಇದ್ರು. ವಕೀಲನೆಂದೇ ಪ್ರಸಿದ್ಧರಾದರು. ಇಲ್ಲಿ ದನಿ ಇಲ್ಲದವರಿಗೆ ದನಿ ಕೊಟ್ಟು ಆತ್ಮಸ್ಥೈರ್ಯ ತುಂಬಿ ಆಶಾ ಕಿರಣವಾದರು. ಪ್ರಿಯ ವಿದ್ಯಾರ್ಥಿಗಳೇ, ದನಿ ಧ್ವನಿ ತತ್ಸಮ ತದ್ಭವ, ಆಯ್ತಾ? ಹೀಗೆ ಹಾಗಾದ್ರೆ ಕುದ್ಮೂಲ್ ರಂಗರಾವ್ ಒಂದು ಒಳ್ಳೆಯ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿ ಒಂದು ಒಳ್ಳೆಯ ದಂಪತಿಗಳ ಮಗನಾಗಿ ಒಂದು ಒಳ್ಳೆ ಉದ್ಯೋಗ ಕಲಿತು ಒಂದು ಒಳ್ಳೆ ಉದ್ಯೋಗವನ್ನು ಪಡೆದು ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುವಾಗ ಹಾಗಾದ್ರೆ ಯಾವ ಘಟನೆ ಇತ್ತಪ್ಪ ಅಂತಂದ್ರೆ ಅವರನ್ನು ತಿರುವು ನೀಡಿದ ಘಟನೆ ಯಾವುದಾಗಿತ್ತು ಎಂಬುದಾಗಿ ನಾವು ಆಲೋಚಿಸುವಾಗ ಇಲ್ಲಿದೆ. 1888 ಮಂಗಳೂರು ಜಿಲ್ಲಾ ಕೋರ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು. ಕುದ್ಮೂಲ್ ರಂಗರಾವ್ ಅವರು ಮಂಗಳೂರಿನ ಜಿಲ್ಲಾ ಕೋರ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನೋಡ್ರಿ, 1888 ಆ ಕೋರ್ಟಿನಲ್ಲಿ ನಡೆದ ಅನಿರೀಕ್ಷಿತ ಘಟನೆಯು ರಂಗರಾವ್ ಅವರ ಜೀವನದಲ್ಲಿ ಹೊಸ ತಿರುವು ಸೃಷ್ಟಿಸಿತ್ತು. ಒಂದು ಹೊಸ ಬದಲಾವಣೆಯನ್ನು ಅವರ ಜೀವನದಲ್ಲಿ ಮಾಡ್ತು. ಬೆಂದೂರು ಬಾಬು ಎಂದು ಅನಿಸಿಕೊಳ್ಳುವಂತ ಹೆಸರುಳ್ಳಂತ ಅಸ್ಪೃಶ್ಯ ವ್ಯಕ್ತಿ,
ಅಂದ್ರೆ ಕೆಳ ಜಾತಿ ಅಂತ ಹೇಳಿ ಆಗಿನ ಸಮಾಜದಲ್ಲಿ ಅನಿಸಿಕೊಳ್ಳುವಂತ ಈ ಬೆಂದೂರು ಬಾಬು ಅನ್ನುವಂತ ಒಬ್ಬ ವ್ಯಕ್ತಿ ಕೋರ್ಟಿನಲ್ಲಿ ಪೇದೆ ಕೆಲಸಕ್ಕಾಗಿ ಅರ್ಜಿ ಹಾಕಿದ. ಹೌದಾ, ಪೇದೆ ಕೆಲಸ ಬೇಕಿತ್ತು, ಒಂದು ಕೆಲಸ ಬೇಕಿತ್ತು, ಪೇದೆ ಕೆಲಸಕ್ಕಾಗಿ ಅವನು ಅರ್ಜಿ ಹಾಕಿದ. ಆತನ್ನು ಆಗಿನ ಆಂಗ್ಲ ನ್ಯಾಯಾಧೀಶರು, ಆಗಿನ ಸಮಯದಲ್ಲಿ ನಮ್ಮ ದೇಶ ಬ್ರಿಟಿಷರ ಆಳ್ವಿಕೆಯಲ್ಲಿ ಇತ್ತು ಎಂಬುದಾಗಿ ಎಲ್ಲರಿಗೂ ಗೊತ್ತಿರುವಂತ ಒಂದು ವಿಷಯ. ಹಾಗಾಗಿ ಆಗಿನ ಆಂಗ್ಲ ನ್ಯಾಯಾಧೀಶರು ಕೆಲಸಕ್ಕೆ ನೇಮಕ ಮಾಡಿಕೊಂಡರು. ಈ ವಿಷಯ ತಿಳಿದ ಕೆಲವರು ಏನ್ ಮಾಡಿದ್ರಂತೆ, ಒಟ್ಟಾಗಿ ಪ್ರತಿಭಟಿಸಿದ್ರು. ಏನಂತ ಹೇಳಿ, ಈ ವ್ಯಕ್ತಿಯನ್ನ ತೆಗೆದು ಹಾಕ್ಬೇಕು, ಇವನ್ನ ತೆಗೆದುಕೊಳ್ಳಬಾರದು, ಯಾಕಂದ್ರೆ ಇವನು ಅಸ್ಪೃಶ್ಯ ವ್ಯಕ್ತಿ, ಇವನು ಹೇಗೆ ಕೆಲಸ ಮಾಡ್ತಾನೆ, ಇವನು ಕೆಲಸ ಮಾಡುದಾದ್ರೆ ನಾವು ಕೆಲಸ ಮಾಡ್ಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ. ನೋಡಿ ಎಂತ ಒಂದು ವಿಚಾರ. ನ್ಯಾಯಾಲಯವನ್ನು ಬಹಿಷ್ಕರಿಸಿದ್ರು, ಕೆಲಸ ಮಾಡುವುದನ್ನು ನಿಲ್ಲಿಸಿದ್ರು, ನ್ಯಾಯಾಧೀಶರಿಗೆ ಕೊಲೆ ಬೆದರಿಕೆ ಹಾಕಿದ್ರು. ಯಾರು ಇವರನ್ನ ಆಯ್ಕೆ ಮಾಡಿದ್ರಲ್ಲ, ಆ ಬೆಂದೂರು ಬಾಬುವನ್ನ, ಆತನನ್ನ. ಇದನ್ನೆಲ್ಲ ಗಮನಿಸಿದ ರಂಗರಾವ್ ವಕೀಲ ವೃತ್ತಿಯನ್ನು ತ್ಯಜಿಸಿದ್ರು. ಇದೆಲ್ಲ ಅವರಿಗೆ ಒಂಥರ ಮನ ಪರಿವರ್ತನೆ ಉಂಟಾಗ್ಲಿಕ್ಕೆ ಒಂದು ಘಟನೆ, ಒಂದು ತಿರುವು ನೀಡಿದ ಒಂದು ಘಟನೆ ಅಂತ ಹೇಳಿ ನಾವು ಹೇಳ್ಬೋದು. ನೋಡಿ, ಜೀವನ ಪರ್ಯಂತ ದಲಿತರ ಉದ್ಧಾರಕ್ಕಾಗಿ ನಮ್ಮ ಮಹಾತ್ಮ ಗಾಂಧೀಜಿ ಹೇಳ್ತಾರೆ, ಹರಿಜನ ಅಂತ ಹೇಳಿ. ಹೌದಾ, ಹಾಗಾಗಿ ದಲಿತರ ಉದ್ಧಾರಕ್ಕಾಗಿ ತಮ್ಮ ಶಕ್ತಿಯನ್ನೆಲ್ಲ, ತಮ್ಮ ಜೀವಿತವನ್ನೇ ಅವರು ಒಂದು ನೀಡಿದಂತ ಮಹಾತ್ಮರಲ್ಲೇ ಮೇರು ಮಹಾತ್ಮರಾದಂತ ಕುದ್ಮುಲ್ ರಂಗರಾವ್ ಅವರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳಕ್ಕೆ ಸಾಧ್ಯ. ಹೀಗೆ ಅವರು ತೀರ್ಮಾನಿಸಿ ವಕೀಲ ವೃತ್ತಿಯನ್ನು ಬಿಟ್ಟು ಅವ್ರೇನ್ ಮಾಡಿದ್ರಂದ್ರೆ, ಕೋರ್ಟಿನಲ್ಲಿ ಆ ಕೆಲಸವನ್ನ ಬಿಟ್ಟು ದಲಿತರ ಕಾರ್ಯಗಳಿಗಾಗಿ ಸಮಾಜ ಸುಧಾರಕರಾಗಿ ಅವರು ಕಾರ್ಯವನ್ನ ನಿರ್ವಹಿಸಲಿಕ್ಕೆ ಪ್ರಾರಂಭಿಸಿದರು. ಹೀಗೆ ಪ್ರಿಯ ವಿದ್ಯಾರ್ಥಿಗಳೇ, ನಾವು ನೋಡುವಂತೆ ಸಾರಸ್ವತ ಬ್ರಾಹ್ಮಣ ಸಮಾಜದ ಶ್ರೀಮಂತ ಕುಟುಂಬದ ರಂಗರಾವ್ ಇಬ್ಬರು ವ್ಯಕ್ತಿಗಳ ಒಂದು ಬೋಧನೆಯನ್ನ, ಅವರು ಅನುಸರಣೆಯನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು ಬಹಳ ಪ್ರಾಮುಖ್ಯದ ಸಂಗತಿ. ಅವರು ಯಾರಪ್ಪ ಅಂತಂದ್ರೆ, ಗೌತಮ ಬುದ್ಧ ಮತ್ತು ಬಸವಣ್ಣನವರ ಸಾಮಾಜಿಕ ಕ್ರಾಂತಿಯಿಂದ ಕುದ್ಮೂಲ್ ರಂಗರಾವ್ ಪ್ರಭಾವಿತರಾಗಿದ್ರಂತೆ. ಪ್ರಗತಿಗೆ ವಿದ್ಯೆಯೇ ಮೂಲ ಎಂದು ನಂಬಿದ್ದ ರಂಗರಾವ್ ಶೋಷಿತ ಸಮುದಾಯದ ಮಕ್ಕಳಿಗೆ ಶಿಕ್ಷಣ ನೀಡುವ ಕುರಿತು ಚಿಂತಿಸಿ. ನೋಡ್ರಿ, ಯಾವುದೇ ಒಂದು ಪ್ರಗತಿ ಆಗ್ಬೇಕು, ಯಾವುದೇ ಒಂದು ಸುಧಾರಣೆ ಆಗ್ಬೇಕು ಅಂದ್ರೆ ಮೊದಲು ಶಿಕ್ಷಣ ನೀಡಬೇಕು, ಅಂತವರಿಗೆ ಶಿಕ್ಷಣ ನೀಡಬೇಕು ಎಂಬುದಾಗಿ ಅರಿತುಕೊಂಡಂತ ರಂಗರಾವ್ ಏನ್ ಮಾಡಿದ್ರು, ಮೊದಲು ಅಸ್ಪೃಶ್ಯ ಮಕ್ಕಳಿಗೆ, ಅಂತ ಮಕ್ಕಳಿಗೆ ಏನ್ ಮಾಡ್ಬೇಕು, ಶಿಕ್ಷಣ ನೀಡುವ ಕುರಿತು ಚಿಂತಿಸಿದ್ರು. ನೋಡ್ರಿ, ಒಬ್ಬರಿಗೆ ಇಬ್ಬರಿಗೆ ಕೊಡುವಂಥದ್ದು ಬಹಳ ಸುಲಭವಾದ ಕೆಲಸ, ಆದರೆ ಈ ಸಮಾಜವನ್ನು ಸುಧಾರಣೆ ಮಾಡುವುದರಲ್ಲಿ ತಮ್ಮ ಜೀವನವನ್ನ ನೆನಪಾಗಿಟ್ಟಂತಹ ವ್ಯಕ್ತಿಗಳಲ್ಲಿ ರಂಗರಾವ್ ಬಹಳ ಪ್ರಾಮುಖ್ಯರು. ಅವ್ರು ಏನ್ ಮಾಡಿದ್ರು ಅಂತಂತ ನೋಡುವುದಾದ್ರೆ, ನೋಡ್ರಿ, ಅಂದಿನ ಕಾಲದಲ್ಲಿ ದಲಿತರಿಗೆ ಯಾವುದೇ ಶಾಲೆಗಳಲ್ಲಿ ಪ್ರವೇಶ ಇರಲಿಲ್ಲ, ಅವರನ್ನ ಶಾಲೆಯಲ್ಲಿ ತೆಗೆದುಕೊಳ್ತಾ ಇರಲಿಲ್ಲ. ಹಾಗಾಗಿ ಅವರನ್ನು ಮುಟ್ಟುವುದಕ್ಕೂ ಕೆಲವರು ಹೇಸ್ತಾ ಇದ್ರು. ಸಾರ್ವಜನಿಕ ಕೆರೆ, ಬಾವಿ, ಹೋಟೆಲುಗಳಲ್ಲಿ ಅವರಿಗೆ ಯಾವುದೇ ಪ್ರವೇಶ ಇರಲಿಲ್ಲ. ಇಂಥ ಒಂದು ಸಂದರ್ಭ, ಇಂಥ ಒಂದು ವಾತಾವರಣ ಸಮಾಜದಲ್ಲಿ ನಿರ್ಮಾಣವಾಗಿರುವಂತ ಸಂದರ್ಭದಲ್ಲಿ ಒಂದು ಕ್ರಾಂತಿಯನ್ನು ಉಂಟು ಮಾಡಿದಂತ ರಂಗರಾವ್ ಅವರು ಏನ್ ಮಾಡಿದ್ರು ಎಂಬುದಾಗಿ ನೋಡುವಾಗ, ದಲಿತರನ್ನು ವಿದ್ಯಾವಂತರನ್ನಾಗಿ ಮಾಡುವುದು ಮತ್ತು ಅವರ ಶ್ರೇಯಸ್ಸಿಗಾಗಿ, ಅವರ ಅಭಿವೃದ್ಧಿಗಾಗಿ ದುಡಿಯುವುದು ಅಂದಿನ ಕಾಲದಲ್ಲಿ ಸಾಮಾಜಿಕ ನಂಬಿಕೆಗೆ ವಿರೋಧವಾಗಿತ್ತು. ಯಾಕೆಂದ್ರೆ ಇವರು ಕೆಲಸ ಮಾಡುವುದಾದ್ರೆ, ಇವರು ಕಲಿತು ಹೋದ್ರೆ, ಯಾರು ದಲಿತರು ಒಂದು ವೇಳೆ ವಿದ್ಯಾವಂತರಾದ್ರೆ, ಶಿಕ್ಷಣವನ್ನು ಹೊಂದಿದ್ರೆ, ನಮ್ಮ ಜೀತದ ಕೆಲಸವನ್ನು ಯಾರು ಮಾಡ್ತಾರೆ ಅನ್ನುವಂತ ತಪ್ಪಾದ ಮೂಢನಂಬಿಕೆಯ ಒಂದು ವಿಚಾರ, ಆಲೋಚನೆ ಅಂದಿನ ಸಮಾಜದಲ್ಲಿ ಶ್ರೀಮಂತ ವರ್ಗದವರಲ್ಲಿ ಒಂದು ಹೆಚ್ಚಾಗಿ ಇರುವುದನ್ನು ನಾವು ಕಾಣ್ತೇವೆ. ಹಾಗಾಗಿ, ಆದ್ರೆ ಅದಕ್ಕಾಗಿ ಅವರ ನನಗೆ ವಿದ್ಯೆಯನ್ನು ಕೊಡ್ತಾ ಇರಲಿಲ್ಲ. ಆದ್ರೆ ಕುದ್ಮುಲ್ ರಂಗರಾವ್ ಇದನ್ನ ಬದಲಾಯಿಸುವಲ್ಲಿ ತಮ್ಮ ಒಂದು ಕಾರ್ಯವನ್ನು ಹೆಚ್ಚಾಗಿ ಮಾಡುವುದನ್ನು ನಾವಿಲ್ಲಿ ನೋಡ್ತೇವೆ. ನೋಡ್ರಿ, ದಲಿತರು ವಿದ್ಯಾವಂತರಾದರೆ, ಆರ್ಥಿಕವಾಗಿ ಪ್ರಗತಿ ಹೊಂದಿದರೆ, ಜೀತದ ಕೆಲಸವನ್ನು ಯಾರು ಮಾಡುತ್ತಾರೆ ಎಂಬ ಭಯ ಸಮಾಜದಲ್ಲಿತ್ತು. ಆದ್ದರಿಂದ ದಲಿತರಿಗೆ ಶಿಕ್ಷಣ ನೀಡುವುದನ್ನು ವಿರೋಧಿಸುತ್ತಿದ್ದರು. ರಂಗರಾವ್ ಅವರು DCM, ಪ್ರಿಯ ವಿದ್ಯಾರ್ಥಿಗಳನ್ನ ನೆನಪಿಡಲು ಇಟ್ಕೋಬೇಕು, DCM, ಡಿಪ್ರೆಸ್ ಕ್ಲಾಸ್ ಮಿಷನ್, DCM ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಅದರ ಮೂಲಕವಾಗಿ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ ಇಲ್ಲಿ ನಾವು ನೋಡುವಂತೆ ಎಂಬ ಈ ಸ್ಥಾಪಿಸಿ ಮಂಗಳೂರಿನ ಕಂಕನಾಡಿ, ಮುಲ್ಕಿ, ಬೋಳೂರು, ಉಡುಪಿ, ಬನ್ನಂಜೆ, ನೇಜಾರು, ಅತ್ತಾವರ್, ಬಾಪು ಗುಡ್ಡೆ, ದಡ್ಡಲ್ ಕಾಡುಗಳಲ್ಲಿ, ಕಾಡು ದಟ್ಟವಾದ ಕಾಡು ಪ್ರದೇಶಗಳನ್ನ ಏನ್ ಮಾಡಿದ್ರು, ಅಂತ ಒಂದು ಸ್ಥಳದಲ್ಲಿ ವಾಸಿಸುವಂತ ಜನರಿಗೆ ಉಚಿತ ಶಾಲೆಗಳನ್ನ ತೆರೆದ್ರು. ನೋಡ್ರಿ, ಒಂದಲ್ಲ ಎರಡಲ್ಲ ಅನೇಕ ಶಾಲೆಗಳನ್ನ ತೆರೆದ್ರು. ಈ ಶಾಲೆಗಳನ್ನ ಏನಂತ ಕರೀತಾರೆ, ಪಂಚಮ ಶಾಲೆಗಳು ಎಂಬುದಾಗಿ ಕರೀತಾರೆ.
ಸಂಪ್ರದಾಯ ನಿಷ್ಠ ಅಧ್ಯಾಪಕರು ಈಗ ಹಾಗಾದ್ರೆ ಶಾಲೆಗಳನ್ನು ತೆರೆದ್ರಪ್ಪ, ಶಾಲೆಗಳಿಗೆ ಶಿಕ್ಷಕರು ಬೇಕಲ್ಲ ಬೋಧನೆ ಶಿಕ್ಷಣ ನೀಡಲಿಕ್ಕೆ. ಆದ್ರೆ ಸಂಪ್ರದಾಯ ನಿಷ್ಠ ಒಂದು ಬ್ರಾಹ್ಮಣ ಒಂದು ಸಮಾಜದ ಅಧ್ಯಾಪಕರು ಶಿಕ್ಷಣ ಕೊಡ್ಲಿಕ್ಕೆ ಈ ಅಸ್ಪೃಶ್ಯ ವ್ಯಕ್ತಿ ಮಕ್ಕಳಿಗೆ ಶಿಕ್ಷಣ ಕೊಡ್ಲಿಕ್ಕೆ ಅವರು ಹಿಂದೇಟು ಹಾಕುವಾಗ ಇಲ್ಲಿ ನೋಡ್ರಿ ಏನಾಯಿತು ಎಂಬುದಾಗಿ ನೋಡುವಾಗ, ಸಂಪ್ರದಾಯ ನಿಷ್ಠ ಅಧ್ಯಾಪಕರು ಅಸ್ಪೃಶ್ಯರಿಗೆ ವಿದ್ಯೆ ಕಲಿಸಲು ನಿರಾಕರಿಸಿದಾಗ ಕ್ರೈಸ್ತ ಅಧ್ಯಾಪಕರನ್ನ ನೇಮಿಸಿಕೊಂಡರು. ಯಾಕೆಂದ್ರೆ ಆಗಿನ ಸಮಯದಲ್ಲಿ ಒಂದು ಕ್ರೈಸ್ತ ಅಧ್ಯಾಪಕರು ಅಂದ್ರೆ ಬ್ರಿಟಿಷರು ಆಳ್ವಿಕೆ ನಡೆಸುವಂತ ಸಮಯದಲ್ಲಿ ಅಂತ ಅಧ್ಯಾಪಕರೇ ಹೆಚ್ಚಾಗಿ ಶಾಲೆಗಳನ್ನು ತೆರೆದಿದ್ದ ಕಾರಣ ಅಂತ ಅವರು ಹೆಚ್ಚಿನ ವಿದ್ಯೆಯನ್ನು ಪಡೆದುಕೊಂಡ ಕಾರಣದಿಂದ ಅವರು ಕೂಡ ಶಿಕ್ಷಣವನ್ನು ನೀಡಲಿಕ್ಕೆ ಮುಂದಾದ್ರು. ಶಾಲೆಗಳಲ್ಲಿ ಮಧ್ಯಾಹ್ನದ ಊಟಕ್ಕೆ ವ್ಯವಸ್ಥೆ ಮಾಡಿದ್ರು. ಈಗಷ್ಟೇ ನಾವು ಬಿಸಿ ಊಟ ಇದೆ ಅಂತ ಅನ್ಕೊಳ್ತೇವೆ, ಆದ್ರೆ ಸುಮಾರು 100 ವರ್ಷಗಳ ಹಿಂದೆಯೇ ಬಿಸಿ ಊಟ ಅಂತ ನಾವೀಗ ಕರೀತೇವೆ. ಆದ್ರೆ ಆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿದಂಥವರು ಪ್ರಾಮುಖ್ಯವಾಗಿ ಯಾರು? ರಂಗರಾವ್ ಎಂಬುದಾಗಿ ನಾವು ನೋಡ್ತೇವೆ. ಮಕ್ಕಳು ಶಾಲೆಗೆ ತಪ್ಪದೇ ಬರುವಂತೆ ಪ್ರೋತ್ಸಾಹಿಸಲು, ಅವರನ್ನು ಉತ್ತೇಜಿಸಲು ದಿನಕ್ಕೆ 2 ಪೈಸೆ ನಗದು ಪ್ರೋತ್ಸಾಹ ಧನವನ್ನು ಮಕ್ಕಳ ತಂದೆ ತಾಯಿಗೆ ನೀಡ್ತಾ ಇದ್ರು. ಯಾಕೆಂದ್ರೆ ಕೆಲಸಕ್ಕೆ ಹೋಗುವಂಥದ್ದು ಯಾವುದಕ್ಕೋಸ್ಕರ? ದುಡ್ಡಿಗೋಸ್ಕರ. ಆ ದುಡ್ಡನ್ನೇ ಈ ಮಕ್ಕಳ ತಂದೆ ತಾಯಿಗೆ ನಾವು ಒಂದು ವೇಳೆ ನೀಡುವುದಾದ್ರೆ ನಿಜವಾಗಲೂ ಖಂಡಿತವಾಗಿಯೂ ಈ ಮಕ್ಕಳನ್ನು ಶಾಲೆಗೆ ಅವರು ಕಳಿಸಿಯೇ ಕಳಿಸ್ತಾರೆ ಎಂಬುದಾಗಿ ಅಂದುಕೊಂಡು ಪ್ರತಿದಿನ 2 ಪೈಸೆ ಕೊಡುವಂತ ವ್ಯವಸ್ಥೆ ಮಾಡಿದ್ರು. 2 ಪೈಸೆ ಎಂಬುದಾಗಿ ನೋಡುವಾಗ ಅಂದಿನ ಸಮಯದಲ್ಲಿ ಅದು ಬಹಳಷ್ಟು ಮೌಲ್ಯವನ್ನ ಅದು ಬೆಲೆಯನ್ನ ಪಡೆದಿತ್ತು. ಕುದ್ಮೂಲ್ ರಂಗರಾವ್ ಅಸ್ಪೃಶ್ಯರ ಮೈ ಕೈ ತೊಳೆದ್ರು. ಪ್ರಿಯ ವಿದ್ಯಾರ್ಥಿಗಳ ನಾವಿಲ್ಲಿ ಗಮನಿಸಬೇಕು, ಅವರಲ್ಲಿ ಅವರಾಗಿ ಒಂದಾಗಿ ಹೋದ್ರು. ಯಾವುದೇ ಒಂದು ಸಮಾಜ ಸುಧಾರಣೆ ಕಾರ್ಯ ಕೈಗೆತ್ತಿಕೊಳ್ಬೇಕಾದಕ್ಕಿಂತ ಮುಂಚೆ ಬರೀ ಬಾಯಿ ಮಾತಿನಿಂದ ಹೇಳುವಾಗ ಅದು ಕಾರ್ಯಗತವಾಗುವುದಿಲ್ಲ. ಯಾಕೆಂದ್ರೆ ಮೊದಲು ಅವರು ಅವರೊಂದಿಗೆ ಒಂದಾಗಿ ಹೋದ್ರು. ಏನ್ ಮಾಡಿದ್ರು ಅಂತಂದ ನೋಡಿದ್ರೆ ಅವರಿಗೆ ಸ್ವಚ್ಛತೆಯನ್ನ ಕಲಿಸಿಕೊಟ್ರು, ಅವರ ಮೈ ಕೈ ತೊಳೆದು ಅವರನ್ನು ಶುಚಿಗೊಳಿಸಿದ್ರು, ಸ್ವಚ್ಛತೆಯನ್ನು ಕಲಿಸಿಕೊಟ್ರು, ಶಿಸ್ತನ್ನ ಕಲಿಸಿಕೊಟ್ರು, ದಲಿತರ ಮನೆಗಳಿಗೆ ಹೋಗಿ ಮಕ್ಕಳ ತಲೆಯನ್ನು ನೇವರಿಸಿದ್ರು. ಬಹಳ ಆತ್ಮೀಯರು ಮಾತ್ರ ನಮ್ಮ ತಲೆಯನ್ನು ನೇವರಿಸಲಿಕ್ಕೆ ಸಾಧ್ಯ ಅಂತ ಆತ್ಮೀಯತೆಯನ್ನ ಕುದ್ಮೂಲ್ ರಂಗರಾವ್ ಆ ಸ್ಪರ್ಶ ಮಕ್ಕಳಿಗೆ ತೋರಿಸಿದ್ರು. ಅವರ ಜೊತೆ ಕುಳಿತರು, ಊಟ ಮಾಡಿದ್ರು, ಅನ್ಯೋನ್ಯತೆಯನ್ನ ಸೂಚಿಸ್ತದೆ ಅಲ್ಲ. ಅಸ್ಪೃಶ್ಯರ ಹಟ್ಟಿಗಳಲ್ಲೇ ಮಲಗಿದ್ರು, ಅವರ ಗುಡಿಸಲುಗಳಲ್ಲೇ ಮಲಗಿದ್ರು, ಅವರೊಂದಿಗೆ ಅವು ಕೆಲವು ಒಂದು ಸಂತೋಷದ ಒಂದು ಕ್ಷಣಗಳನ್ನ ಹಂಚಿಕೊಂಡು ಮನಸ್ಸು ಗೆದ್ದರು. ಮಕ್ಕಳನ್ನು ಶಾಲೆಗೆ ಸೇರಿಸುವಂತೆ ಆಗ ಮನವೊಲಿಸಿತು. ನೋಡಿ ಇಂತಹ ಕಾರ್ಯಗಳನ್ನು ಮಾಡಿದ್ರು. ಇದು ಒಂದು ದಿನದಕ್ಕೆ ಮಾತ್ರ ಆಗುವಂತಹ ಕೆಲಸವಲ್ಲ, ಇದು ಅನೇಕ ದಿನಗಳು ಅನೇಕ ವರ್ಷಗಳವರೆಗೆ ಅವರು ಶ್ರಮ ಪಟ್ಟರು. ಇದರ ಫಲವಾಗಿ ಜಿಲ್ಲೆಯ ಬಹುಸಂಖ್ಯಾತ ದಲಿತ ಜನ ಸಮುದಾಯದ ಪ್ರತಿಭೆಗಳು ಅನೇಕರು ವಿದ್ಯೆಯನ್ನ ಪಡೆದುಕೊಂಡ್ರು, ಅನೇಕರು ಉನ್ನತವಾದಂತ ಹುದ್ದೆಗೆ ಬಂದ್ರು. ಇವತ್ತು ದೊಡ್ಡ ದೊಡ್ಡ ಒಂದು ಒಂದು ಹುದ್ದೆಗಳಲ್ಲಿ ಅಧಿಕಾರಗಳಲ್ಲಿ ನಾವು ನೋಡ್ತೇವೆ. ಒಂದು ಕಾಲದಲ್ಲಿ ದಲಿತರು ಅಸ್ಪೃಶ್ಯರು ಅನಿಸಿಕೊಳ್ಳುವಂತ ಮಕ್ಕಳು ಇವತ್ತು ದೊಡ್ಡ ದೊಡ್ಡ ಒಂದು ಸ್ಥಾನಗಳಲ್ಲಿ ಬರುವುದನ್ನು ನಾವು ಕಾಣಲಿಕ್ಕೆ ಸಾಕು. ಬೆಳಕಿಗೆ ಬರತೊಡಗಿದವು. ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅವಕಾಶ ಸಿಕ್ಕರೆ ತಾವು ಹೇಗೆ ಉನ್ನತಿಗೆ ಏರಬಲ್ಲವೆ ಎಂಬುದನ್ನು ಅನೇಕ ದಲಿತರು ಇದರ ಮೂಲಕ ನಿರೂಪಿಸಿದರು. ಹೀಗೆ ಪ್ರಿಯ ವಿದ್ಯಾರ್ಥಿಗಳೇ, ಸಮಾಜ ಸುಧಾರಣೆ ನಿಟ್ಟಿನಲ್ಲಿ ಕುದ್ಮೂಲ್ ರಂಗರಾವ್ ಅವರು ಮಾಡಿದಂತ ಕಾರ್ಯಗಳನ್ನ ಪಟ್ಟಿ ಮಾಡಲಿಕ್ಕೆ ನಾವು ಹೋದ್ರೆ ಅದು ಲೆಕ್ಕವೇ ಹಿಡಿಯದಾಗುವುದು. ಹೀಗೆ ನಾವು ಮುಂದುವರೆದಂತೆ ಸುಧಾರಣೆ ಕಾರ್ಯ ಕೈಗೊಂಡರಲ್ಲಿ ಪ್ರಾಮುಖ್ಯವಾದ ಇನ್ನೊಂದು ಒಂದು ಕಾರ್ಯ ಏನು ಎಂಬುದಾಗಿ ನೋಡುವಾಗ ಕುದ್ಮೂಲ್ ರಂಗರಾವ್ ಅವರು ಮಾಡಿದಂಥದ್ದು ಜೀತ ಪದ್ಧತಿಯ ನಿವಾರಣೆಯನ್ನು ಮಾಡಿದ್ದು, ಜೀತ ಪದ್ಧತಿಯಿಂದ ಬಿಡಿಸಿದ್ದು. ಹಾಗಾದ್ರೆ ಜೀತ ಪದ್ಧತಿ ಎಂಬುದಾಗಿ ಏನೆಂಬುದಾಗಿ ನೋಡುವಾಗ, ಅಲ್ಪ ಸಾಲಕ್ಕಾಗಿ ಒಂದು ದಣಿಯ ಮನೆಯಲ್ಲಿ ಜೀವನ ಪರ್ಯಂತ ಅವರು ಕೆಲಸದ ಆಳುಗಳಾಗಿ ಅವರು ದುಡಿಬೇಕಾದಂತ ಪರಿಸ್ಥಿತಿಯನ್ನು ನಾವೇನ್ ಅಂತೇವೆ, ಜೀತ ಪದ್ಧತಿ ಎಂಬುದಾಗಿ ನೋಡ್ತೇವೆ. ಹಾಗಾದ್ರೆ ಭಾರತೀಯ ಸಮಾಜಕ್ಕೆ ಅಂಟಿಕೊಂಡು ಬಂದಿದ್ದ ಸಾಮಾಜಿಕ ಜಾತಿಗಳಲ್ಲಿ ಮೂಢನಂಬಿಕೆಗಳಲ್ಲಿ ಜೀತ ಪದ್ಧತಿಯೂ ಬಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುತ್ತು ಅನ್ನಕ್ಕಾಗಿ, ಒಂದು ತುತ್ತು ಆಹಾರಕ್ಕಾಗಿ, ಒಂದು ಹೊತ್ತಿನ ಆಹಾರಕ್ಕಾಗಿ, ಅಲ್ಪ ಸಾಲಕ್ಕಾಗಿ ದಣಿಗಳ ಮನೆಯಲ್ಲಿ ಬಂದಿಗಳಾಗಿದ್ದ 100 ಜೀತದಾಳುಗಳನ್ನು ಕುದ್ಮೂಲ್ ರಂಗರಾವ್ ಶತಮಾನದ ಹಿಂದೆಯೇ ವಿಮೋಚನೆಗೊಳಿಸಿದರು. ಅವರ ಸಾಲವನ್ನು ತೀರಿಸುವುದರ ಮೂಲಕ, ಅವರಿಗೆ ಆಹಾರವನ್ನು ನೀಡುವುದರ ಮೂಲಕ ಅವರನ್ನ ಬಿಡುಗಡೆಗೊಳಿಸಿದ್ರು, ಅವರನ್ನ ಬಂಧ ಮುಕ್ತಗೊಳಿಸುವುದನ್ನು ನಾವಿಲ್ಲಿ ನೋಡ್ತೇವೆ. ಇದು ಒಂದು ಕಾರ್ಯವಲ್ವೇ ನೋಡ್ರಿ. ಅದೇ ರೀತಿ ನಾವು ನೋಡ್ತೇವೆ ದಲಿತರಿಗೆ ವೃತ್ತಿಪರ ಶಿಕ್ಷಣ ನೀಡಲು ಶೇಡಿ ಗುಡ್ಡೆ ಎಂಬಲ್ಲಿ. ಹಾಗಾದ್ರೆ ಚಿಕ್ಕ ಮಕ್ಕಳಿಗಾದ್ರೂ ನಾವು ಶಿಕ್ಷಣ ಕೊಟ್ಟು
ಒಂದು ಒಳ್ಳೆ ಉದ್ಯೋಗವನ್ನ ವೃತ್ತಿಯನ್ನ ಪಡೀಲಿಕ್ಕೆ ಸಾಧ್ಯ. ಹಾಗಾದ್ರೆ ಇನ್ನು ಪ್ರಾಯಸ್ಥರು, ಇನ್ನು ಮುಪ್ಪಿನವರಿಗೆ ಏನ್ ಮಾಡ್ಬೋದಪ್ಪ ಎಂಬುದಾಗಿ ಆಲೋಚನೆ ಮಾಡಿರ್ಬೋದು. ಅಂಥವರಿಗೆ ಏನ್ ಮಾಡಿದ್ರು ಅಂತಂತಂದ್ರೆ, ಶೇಡಿ ಗುಡ್ಡೆ ಎಂಬ ಸ್ಥಳದಲ್ಲಿ ಕೈಗಾರಿಕಾ ತರಬೇತಿ ಶಾಲೆ ಪ್ರಾರಂಭಿಸಿದರು. ನಾವು ಆಂಗ್ಲ ಭಾಷೆಯಲ್ಲಿ ಜಾಬ್ ಓರಿಯೆಂಟೆಡ್ ಅಂತ ಹೇಳಿ ಕರಿತೇವೆ, ಕೆಲಸಕ್ಕೋಸ್ಕರ ವೃತ್ತಿಪರ ಶಿಕ್ಷಣ ಅಂತ ನಾವು ಕರಿತೇವೆ. ಹಾಗಾದ್ರೆ ಶಾಲೆ ಪ್ರಾರಂಭಿಸಿದರು. ಜೀವ ಬೆದರಿಕೆ ಬಂತು. ಇಷ್ಟೆಲ್ಲ ಕಾರ್ಯ ಮಾಡುವಾಗ ನೋಡಿ, ಸಮಾಜ ಸುಧಾರಣೆ ಅಂತ ಒಂದು ಕಡೆ ಕರೆಯುವಾಗ ಅನೇಕ ಬದಲಾವಣೆಗಳು, ಅನೇಕ ಸಮಸ್ಯೆಗಳು, ಅನೇಕ ನೋವುಗಳು ಬರಲಿಕ್ಕೆ ಸಾಕು. ಇಂಥವುಗಳನ್ನೆಲ್ಲ ಮೆಟ್ಟಿ ನಿಲ್ಲುವುದರಲ್ಲಿ ಒಂದು ಜಯಶೀಲರಾದಂತಹ ಕುದ್ಮುಲ್ ರಂಗರಾವ್ ನಮ್ಮ ಮುಂದೆ ಉದಾಹರಣೆಯಾಗಿದ್ದಾರೆ. ಇಲ್ಲಿ ನಾವು ನೋಡ್ತೇವೆ, ಹೀಗೆ ಜೀವ ಬೆದರಿಕೆ ಬಂದರೂ ಕುಗ್ಗದೆ ತಾವು ಸ್ಥಾಪಿಸಿದ DCM ಅಂದ್ರೆ ಡಿಪ್ರೆಸ್ ಕ್ಲಾಸ್ ಮಿಷನ್ ಎಂಬ ಸಂಸ್ಥೆಯ ಮೂಲಕ ಶಾಲೆಗಳಲ್ಲಿ ಮತ್ತು ಕೈಗಾರಿಕಾ ತರಬೇತಿ ಕೇಂದ್ರಗಳಲ್ಲಿ ಯಾವಾಗ ಯಾವ ಕೆಲಸವನ್ನ ಕಲಿಸಿಕೊಟ್ರು ಎಂಬುದಾಗಿ ನೋಡುವಾಗ, ಬಡಗಿ, ನೇಗೆ ಕೆಲಸ, ತೋಟಗಾರಿಕೆ ಮತ್ತು ಕಸೂತಿ, ಬಟ್ಟೆ ಮೇಲೆ ಕಸೂತಿ ಡಿಸೈನ್ಸ್ ಹಾಕುವುದನ್ನ, ಹಾಗೆ ರೇಷ್ಮೆ ಹುಳು ಸಾಕಾಣಿಕೆ ಇತ್ಯಾದಿ ವೃತ್ತಿಗಳನ್ನು ಅವಲಂಬಿಸಲು ಅಗತ್ಯವಾದ ತರಬೇತಿಯನ್ನ, ಟ್ರೈನಿಂಗ್ ಅನ್ನ ದಲಿತರಿಗೆ ಕೊಡಿಸಿದರು. ಸ್ವಾವಲಂಬಿ ಜೀವನಕ್ಕೆ ದಾರಿ ತೋರಿದರು. ಸ್ವಂತವಾಗಿ ಜೀವನ ಮಾಡುವುದನ್ನ, ಇನ್ನೊಬ್ಬರ ಮೇಲೆ ಅವಲಂಬನೆ ಆಗದೆ ಜೀವಿಸುವುದನ್ನ ಕಲಿಸಿಕೊಟ್ಟರು. ಅನ್ಯರ ಮನೆಯ ಅನ್ನಕ್ಕಿಂತ ಆತ್ಮ ಗೌರವದ ಗಂಜಿ ಊಟವೇ ದೊಡ್ಡದೆಂದು ತೋರಿಸಿಕೊಟ್ರು. ಎಂತಹ ಒಂದು ಒಳ್ಳೆಯ ಸಮಾಜ ಸುಧಾರಣೆ ನೋಡಿ ಪ್ರಿಯ ವಿದ್ಯಾರ್ಥಿಗಳೇ. ಇನ್ನೊಬ್ಬರ ಮನೆ ಅನ್ನಕ್ಕಿಂತ ಆತ್ಮ ಗೌರವದ ಗಂಜಿ ಊಟವೇ. ಸ್ವಲ್ಪವೇ ಊಟ ಮಾಡು, ಎಷ್ಟೇ ಕಡಿಮೆ ಇರಬಹುದು, ಆದರೆ ಸ್ವಂತವಾಗಿ ದುಡಿದು ಸ್ವಂತವಾಗಿ ನಾವು ಊಟ ಮಾಡಿದಾಗ ಅದರ ತೃಪ್ತಿಯೇ ಬೇರೆ. ಹಾಗೆಯೇ ಕೊರಗ ಜನಾಂಗದವರಿಗೆ ಕೋಟ್ ಗುಡ್ಡೆ ಎಂಬಲ್ಲಿ, ಪ್ರಿಯ ವಿದ್ಯಾರ್ಥಿಗಳೇ, ಇದನ್ನ ನಾವು ಹೆಸರು ನೋಡಿದ ಶೇಡಿ ಗುಡ್ಡೆಯಲ್ಲಿ ತರಬೇತಿ ಕೇಂದ್ರ ಸ್ಥಾಪಿಸಿದ್ರು. ಕೋಟ್ ಗುಡ್ಡೆ ಅನ್ನುವಂಥ ಸ್ಥಳದಲ್ಲಿ ಸಾಲು ಮನೆಗಳನ್ನು ಅವ್ರಿಗೆ ಸ್ಥಾಪಿಸಿಕೊಟ್ರು. ಪ್ರಿಯ ವಿದ್ಯಾರ್ಥಿ, ಹೇಗೆ ಅವ್ರು ದುಡ್ಡೆಲ್ಲ ಬರ್ತಿರ್ಬೋದು ಎಂಬುದಾಗಿ ನಾವು ವಿಚಾರ ಮಾಡ್ಬೋದು. ತಮ್ಮ ಒಂದು ಶ್ರೀಮಂತ ಸಾರಸ್ವತ ಕುಟುಂಬ ಅಂತ ನಾವು ಹೇಳ್ತೇವೆ. ತಮ್ಮ ಪಾಲಿಗೆ ಇದ್ದಂತ ಹಣವನ್ನೆಲ್ಲ ಸಮಾಜ ಸುಧಾರಣೆಗಾಗಿ ಅವರು ವ್ಯಯ ಮಾಡಿದ್ರು. ನೋಡ್ರಿ, ಕುಲಕಸುಬಿನಲ್ಲಿ, ಗುಡಿ ಕೈಗಾರಿಕೆಗಳಲ್ಲಿ, ಗುಡಿ ಕೈಗಾರಿಕೆ ಎಂಬುದಾಗಿ ನೋಡುವಾಗ ಸಣ್ಣ ಸಣ್ಣ ಒಂದು ಕೆಲಸವನ್ನು ತಮ್ಮ ಸ್ವಂತ ಮನೆಗಳಲ್ಲಿಯೇ, ತಮ್ಮ ಗುಡಿಸಲುಗಳಲ್ಲಿಯೇ ಮಾಡಿಕೊಳ್ಳುವಂತ ಅನುಕೂಲತೆಯನ್ನು ಒದಗಿಸುವಂಥದ್ದು ಸಣ್ಣ ಗುಡಿ ಕೈಗಾರಿಕೆ ಅಂತ ಕರೀತಾರೆ. ತೊಡಗಲು ನೆರವಾದ್ರು ದಲಿತರ ಆರ್ಥಿಕ ಅಭಿವೃದ್ಧಿಗಾಗಿ. ಹಾಗಾದ್ರೆ ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಬೇಕು, ಹಾಗಾಗಿ ಸಹಕಾರ ಮನೋವೃತ್ತಿ ಬೆಳವಣಿಗೆಗಾಗಿ ಏನ್ ಮಾಡಿದ್ರು, ಕೋಟ್ ಹಿಲ್ಸ್ ನಲ್ಲಿ ಆದಿ ದ್ರಾವಿಡ ಸಹಕಾರ ಸಂಘ, ಇದನ್ನ ಪರೀಕ್ಷೆಗೆ ಕೇಳ್ತಾರೆ, ಆದಿ ದ್ರಾವಿಡ ಸಹಕಾರ ಸಂಘವನ್ನ ಸ್ಥಾಪಿಸಿದ್ರು. ಆ ಸಂಘ ಸ್ಥಾಪಿಸುವುದರ ಮೂಲಕ, ಅದರ ಮೂಲಕ ಒಂದು ಆರ್ಥಿಕ ಸಹಾಯ ಒದಗುವಂತೆ ಮಾಡಿದ್ರು. ನೋಡಿ, ಹೀಗೆ ಕುದ್ಮುಲ್ ರಂಗರಾಮ್ ತಮ್ಮ ಸಾರಸ್ವತ ಬ್ರಾಹ್ಮಣ ಜಾತಿಯವರಿಂದಲೂ ಬಹಿಷ್ಕಾರಕ್ಕೆ ಗುರಿಯಾದರು. ಹೀಗೆಲ್ಲ ಮಾಡುವಾಗ ಇವರು ಒಂದು ಸಂಪ್ರದಾಯಸ್ಥ ಕುಟುಂಬದಿಂದ ಬಂದವರು ಎಂಬುದಾಗಿ ನಾವು ಆಗಲೇ ಓದಿದೆವು. ಅನೇಕರು ಅವರನ್ನ ಬಹಿಷ್ಕಾರ ಹಾಕಿದ್ರು. ಅನೇಕ ತಮ್ಮ ಬಂಧುಗಳೇ ಅವರನ್ನ ತಿರಸ್ಕಾರ ಮಾಡಲಿಕ್ಕೆ ಇಲ್ಲ, ಮಾಡಿರ್ಬೋದು ಅಲ್ಲ. ಹೌದು, ಅವರಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ದೇವಾಲಯ ಪ್ರವೇಶವನ್ನು ನಿರಾಕರಿಸಲಾಯಿತು. ಕೇವಲ ಬ್ರಾಹ್ಮಣ ಕುಟುಂಬದವರು ಮಾತ್ರ ದೇವಾಲಯ ಪ್ರವೇಶ ಮಾಡಬಹುದಾಗಿತ್ತು. ಆದ್ರೆ ಇವರು ದಲಿತರ ಉದ್ಧಾರಕ್ಕಾಗಿ ಯಾವಾಗ ನಿಂತುಕೊಂಡ್ರು, ಇವರ ಕುಟುಂಬ, ಇವರು ಇವರ ಹೆಂಡತಿ ಮಕ್ಕಳು ಕುಟುಂಬಸ್ಥರಾದಂತ ಕುದ್ಮುಲ್ ರಂಗರಾವ್ ಅವರಿಗೆ ದೇವಾಲಯವನ್ನು ಬಹಿಷ್ಕಾರ ಮಾಡಿದ್ರು. ನೋಡ್ರಿ, ಕ್ಷೌರಿಕರು ಕ್ಷೌರ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅಗಸರು ಬಟ್ಟೆ ಮುಟ್ಟಲು ನಿರಾಕರಿಸುವಂತ ವಾತಾವರಣ ಸೃಷ್ಟಿಯಾಯಿತು. ಬಟ್ಟೆ ತೊಳಿಲಿಕ್ಕೂ ಕೂಡ ಯಾರು ಮುಂದಾಗ್ಲಿಲ್ಲ, ಕ್ಷೌರ ಮಾಡ್ಲಿಕ್ಕೂ ಕೂಡ ಯಾವುದೇ ಮುಂದಾಗಲಿಲ್ಲ. ಇಂಥ ಭಯಂಕರವಾದಂತ ವಾತಾವರಣ ಸೃಷ್ಟಿಯಾಯಿತು. ನೋಡಿ, ಹಾದಿಯಲ್ಲಿ ಹೋಗುವಾಗ ಪುಂಡರು, ಕೆಲವು ಕಿಡಿಗೇಡಿಗಳು ಎಂಬುದಾಗಿ ನಾವು ಕರಿತೇವೆ. ಇವರು ಏನ್ ಮಾಡಿದ್ರು, ಅವಮಾನಿಸಿ ಕಲ್ಲು ತೂರಿದರು. ಈ ಅಪಮಾನ, ಕಿರುಕುಳ, ಬೆದರಿಕೆಗಳಿಗೆಲ್ಲ ಕುದ್ಮುಲ್ ರಂಗರಾವ್ ತಿಲ ಮಾತ್ರವೂ ಹೆದರಲಿಲ್ಲ. ಸ್ವಲ್ಪವೂ ತಿಲ ಮಾತ್ರ ಎಂಬುದಾಗಿ ನೋಡುವಾಗ ಸ್ವಲ್ಪವೂ ಹೆದರಲಿಲ್ಲ. ಹೀಗೆ ಅವರ ದೇಹ ನಿಷ್ಠೆ ಇನ್ನೂ ದೃಢವಾಯಿತು. ಹೌದು ನೋಡ್ರಿ ಪ್ರಿಯ ವಿದ್ಯಾರ್ಥಿಗಳೇ, ಸ್ವಲ್ಪ ಸಮಸ್ಯೆಗಳು, ಚಿಂತೆಗಳು, ದುಃಖಗಳು, ನೋವುಗಳು ಬರುವಾಗ ನಾವು ಹೆದರ್ಕೊಂಡು ಬಿಡ್ತೇವೆ. ಆದ್ರೆ ಇಲ್ಲಿ ಕುದ್ಮುಲ್ ರಂಗರಾವ್ ಅವೆಲ್ಲವನ್ನ ಮೆಟ್ಟಿ ನಿಂತರು ಎಂಬುದಾಗಿ ನೋಡ್ತೇವೆ. ಹಾಗಾಗಿ ಇವತ್ತು ಅವರು ಮೇರು ಮಹಾತ್ಮರಾಗಿದ್ದಾರೆ. ನೋಡ್ರಿ, ಅವರು ಒಂದು ಮಾತನ್ನ ಯಾವಾಗ್ಲೂ ಹೇಳ್ತಾ ಇದ್ರು. ಏನಪ್ಪ ಅಂದ್ರೆ, ನನ್ನ ಶಾಲೆ, ಇದನ್ನ ಎರಡು ಅಂಕಗಳಿಗೆ ಕೇಳ್ತಾರೆ, ನನ್ನ ಶಾಲೆಯಲ್ಲಿ ಕಲಿತ ದಲಿತ ಜನಾಂಗದ ಮಕ್ಕಳು ವಿದ್ಯಾವಂತರಾಗಿ, ದೊಡ್ಡವರಾಗಿ, ಸರ್ಕಾರಿ ನೌಕರಿಗೆ ಸೇರಿ ನಮ್ಮೂರ ರಸ್ತೆಗಳಲ್ಲಿ ಏನ್ ಮಾಡ್ಬೇಕು,
ಕಾರಿನಲ್ಲಿ ಓಡಾಡಬೇಕು. ಆಗ ರಸ್ತೆಯಲ್ಲಿ ಏಳುವ ಧೂಳು ನನ್ನ ತಲೆಗೆ ತಾಗಬೇಕು. ಎಂತ ಬಯಕೆ. ಆಗ ನನ್ನ ಜನ್ಮ ಜನ್ಮ ಜನುಮ ತತ್ಸಮ ತತ್ವ. ಆಗ ನಮ್ಮ ಜನ್ಮ ಸಾರ್ಥಕವಾಗುತ್ತದೆ ಎಂದು ಹೇಳಿದರು. ಇಂಥ ಮಾತನ್ನ ಹೇಳಿದರು. ಈ ಹೇಳಿಕೆಯನ್ನೇ ಅವರ ಈ ಹೇಳಿಕೆಯನ್ನು ಅವರ ಸಮಾಧಿಯ ಮೇಲೆ ಬರೆಯಲಾಗಿದೆ. ನೋಡ್ರಿ, ಅದನ್ನು ಓದುವಾಗ ಎಷ್ಟೊಂದು ಹುಮ್ಮಸ್ಸು, ಎಷ್ಟೊಂದು ಒಂದು ಚೇತರಿಕೆ ಬರ್ತದೆ. ದಲಿತರ ವಿಮೋಚನೆ ಆಗಬೇಕಾದ್ರೆ ಮೊದಲು ದಲಿತ ಮಹಿಳೆಯರ ವಿಮೋಚನೆ ಆಗಬೇಕೆಂದು ಅರಿತಿದ್ದ ಕುದ್ಮೂಲ್ ರಂಗರಾವ್. ಪ್ರಿಯ ವಿದ್ಯಾರ್ಥಿಗಳೇ, ನಾವು ನೋಡ್ತೇವೆ ಬದಲಾವಣೆ ಸುಧಾರಣೆ ಇವೆಲ್ಲವೂ ನಾವು ಮಾಡುವಾಗ ಮೊದಲು ವಿದ್ಯೆ ಕೊಡಬೇಕು, ಪ್ರಗತಿಗೆ ವಿದ್ಯೆ ಮೂಲ ಅಂತ ಎಂಬುದಾಗಿ ಅರಿತುಕೊಂಡ್ರು. ತರಬೇತಿಯನ್ನು ಕೊಡಿಸಿದ್ರು, ಶಾಲೆಗಳನ್ನು ತೆರೆದ್ರು, ಆ ಮಕ್ಕಳನ್ನ ಬರಮಾಡಿಕೊಂಡ್ರು, ಅವ್ರಿಗೆ ಕ್ರಮತೆ ಶಿಸ್ತನ ಕಲಿಸಿದ್ರು, ಎಲ್ಲವೂ ಮಾಡಿದ್ರು. ಆದರೂ ಕೂಡ ಅವ್ರು ವಿಚಾರ ಮಾಡಿದ್ರು, ಹಾಗಾದ್ರೆ ಹೆಣ್ಣು ಮಕ್ಕಳ ಒಂದು ಅಭಿವೃದ್ಧಿ ಆಗದ ಹೊರತು ಸಂಪೂರ್ಣ ಸಮಾಜದ ಉದ್ಧಾರ ಸಾಧ್ಯವಿಲ್ಲ ಎಂಬುದಾಗಿ ಅರಿತಂತ ಕುದ್ಮೂಲ್ ರಂಗರಾವ್ ಏನ್ ಮಾಡಿದ್ರು ಎಂಬುದಾಗಿ ನೋಡುವಾಗ, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಿಶೇಷ ಆದ್ಯತೆಯನ್ನು ನೀಡಿದರು. ದೂರದ ಹಳ್ಳಿಗಳಿಂದ ಬರುವ ಹೆಣ್ಣು ಮಕ್ಕಳಿಗಾಗಿ ನಗರದಲ್ಲಿಯೇ ಶೇರಿಗುಡ್ಡೆಯಲ್ಲಿ ಹಾಸ್ಟೆಲ್ ತೆರೆದು ವಸತಿ ನಿಲಯಗಳನ್ನು ತೆರೆದು ಅಬಲೆಯರ ಮತ್ತು ವಿಧವೆಯರ ವಿಧವೆಯರು ಮತ್ತು ಗಂಡ ತೀರಿಕೊಂಡಂಥ ಅನೇಕ ಇನ್ನು ವಯಸ್ಸೇ ಆಗದಂಥ ಅನೇಕ ಮಕ್ಕಳಿದ್ರು, ಹೆಣ್ಣು ಮಕ್ಕಳಿದ್ದಂಥವರಿಗೆ ಅಲ್ಲಿ ತರಬೇತಿಯನ್ನು ಕೊಡುವಂಥ ವಿದ್ಯೆ ಕೊಡುವಂಥ ವ್ಯವಸ್ಥೆ ಮಾಡಿದರು. ಜೊತೆಗೆ ಆ ಬಲೆಯರು ಯಾವುದೇ ರೀತಿಯ ಸಹಾಯವು ಸಹಾಯ ಹಸ್ತ ಇಲ್ಲದಂಥ ಅನೇಕ ಹೆಣ್ಣು ಮಕ್ಕಳಿಗೆ ಅವರು ನೆರವಾದರು. ನೋಡ್ರಿ, ಆಶ್ರಮಗಳನ್ನು ನಿರ್ಮಿಸಿದರು. ಆಶ್ರಮಗಳು ಎಲ್ಲಾ ಜಾತಿಯ ಅನಾಥ ಮಹಿಳೆಯರಿಗೆ ಮುಕ್ತವಾಗಿತ್ತು, ಎಲ್ಲರೂ ಬರಬಹುದಾಗಿತ್ತು, ಅವರಿಗೆ ರಕ್ಷಣೆಯೂ ಸಿಕ್ತಿತ್ತು. ಕೇವಲ ವಸತಿ ತೆಗೆಯುವುದು, ಅವರಿಗೆ ತರಬೇತಿ ಕೊಡುವುದಲ್ಲ, ನಿಜವಾಗಿಯೂ ಹೆಣ್ಣು ಮಕ್ಕಳ ರಕ್ಷಣೆ ಬಹಳ ಮುಖ್ಯ. ಹಾಗಾಗಿ ಅದನ್ನು ಕೊಡುವ ವ್ಯವಸ್ಥೆಯನ್ನ ಮಾಡಿದರು. ಜೀವನೋಪಾಯಕ್ಕಾಗಿ ವಿವಿಧ ವೃತ್ತಿಗಳನ್ನು ಅವಲಂಬಿಸಲು ಬೇಕಾದ ತರಬೇತಿಯು ದೊರಕುತ್ತಿತ್ತು. ಸುಮ್ಮನೆ ಅಲ್ಲಿ ಕೂತು ಬಿಡುವುದಲ್ಲ ಆಶ್ರಮದಲ್ಲಿ, ಅವರು ಏನ್ ಮಾಡಬೇಕು, ತಮಗೆ ಸಂಬಂಧಪಟ್ಟ ಕೆಲಸಗಳಲ್ಲಿ ಕಾರ್ಯಗಳಲ್ಲಿ ಅವರು ತೊಡಗಬೇಕು ಅಂತ ಹೇಳಿ ಅವರಿಗೆ ತರಬೇತಿಯನ್ನು ಕೊಡಿಸ್ಲಿಕ್ಕೆ ಪ್ರಾರಂಭ ಮಾಡಿದರು. ಹಾಗೆ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ನೀಡಿದ್ರು. ಅಸ್ಪೃಶ್ಯರ ಒಳಜಾತಿಗಳೊಂದಿಗೆ ವಿವಾಹ ಸಂಬಂಧ ಏರ್ಪಡಿಸಿದ್ರು. ದೇವದಾಸಿಯರ ಮತ್ತು ವಿಧವೆಯರ ಮರು ವಿವಾಹ ಮಾಡಿಸಿದ್ರು. ಚಿಕ್ಕ ಚಿಕ್ಕ ಬಾಲ್ಯ ವಿವಾಹ ಮಾಡಿ ಅನೇಕರು ಗಂಡನನ್ನ ಕಳೆದುಕೊಂಡಾಗ ಅಂಥವರ ಜೀವನ ಉಜ್ವಲವಾಗಬೇಕು, ಹಾಳಾಗಬಾರದು ಅನ್ನುವ ಉದ್ದೇಶದಿಂದ ಅವರ ಒಳಜಾತಿಗಳಲ್ಲೇ ಮದುವೆ ಮಾಡಿ ಅವರ ಕುಟುಂಬವನ್ನ ತಿರುಗಿ ಕಟ್ಟುವ ಕೆಲಸ ಮಾಡಿದರಲ್ಲಿ ನಮ್ಮ ಕುದ್ಮೂಲ್ ರಂಗರಾವ್ ಅವರು ಬಹಳ ಪ್ರಾಮುಖ್ಯರಾಗಿದ್ದಾರೆ. ಅದೇ ರೀತಿ ನಾವು ನೋಡ್ತೇವೆ, ಪ್ರಿಯ ವಿದ್ಯಾರ್ಥಿಗಳೇ, ಬರೀ ಹೇಳಲಿಲ್ಲ, ಅವರೇ ಕೂಡ ಮಾಡಿ ನೋಡಿದ್ರು ಎಂಬುದಾಗಿ. ಅವರು ಕೂಡ ಅದನ್ನ ಕಾರ್ಯಗತಗೊಳಿಸಿದ್ರು. ಏನಪ್ಪಾ ಅಂದ್ರೆ, 1912 ತಮ್ಮ ಮಗಳು ರಾಧಾಬಾಯಿಯನ್ನು, ಕುದ್ಮೂಲ್ ರಂಗರಾವ್ ಅವರ ಮಗಳು ರಾಧಾಬಾಯಿಯನ್ನು ಮದ್ರಾಸಿನ ಡಾಕ್ಟರ್ ಸುಬ್ರಾಯನಿಗೆ ಕೊಡುವ ಮೂಲಕ ತಮ್ಮ ಕುಟುಂಬದಲ್ಲೇ ಅಂತರ್ಜಾತಿ ವಿವಾಹಕ್ಕೆ ಅವಕಾಶವನ್ನು ಒದಗಿಸಿದ್ರು. ಬ್ರಾಹ್ಮಣ ಕುಟುಂಬದವರಲ್ಲ, ನೋಡಿ, ಡಾಕ್ಟರ್ ಸುಬ್ರಾಯನಿಗೆ ಮದುವೆ ಮಾಡಿಕೊಡುವುದರ ಮೂಲಕ ಅವರು ಮಾಡಿ ತೋರಿಸಿದ್ರು. ತಮ್ಮ ಕುಟುಂಬದಲ್ಲಿ ಮೊದಲ ಅಂತರ್ಜಾತಿ ವಿವಾಹಕ್ಕೆ ಅವಕಾಶವನ್ನು ಒದಗಿಸಿದ್ರು. ಈ ಮದುವೆ ಪೌರೋಹಿತ್ಯವನ್ನು ಆಗಿನ ಸಮಯದ ಚಕ್ರವರ್ತಿ ರಾಜಗೋಪಾಲಾಚಾರ್ಯರು ವಹಿಸಿದ್ರು ಎಂಬುದಾಗಿ ನೋಡ್ತೇವೆ. ಯಾವುದೇ ರೀತಿಯ ಆಡಂಬರ ಇರಲಿಲ್ಲ, ವಧು ದಕ್ಷಿಣೆ ಕೂಡ ಇರಲಿಲ್ಲ, ವರದಕ್ಷಿಣೆ ಕೂಡ ಇರಲಿಲ್ಲ, ದುಂದು ವೆಚ್ಚವೇ ಇರಲಿಲ್ಲ. ದೊಡ್ಡ ವ್ಯಕ್ತಿ ಅಲ್ಲ ಕುದ್ಮೂಲ್ ರಂಗರಾವ್, ಬರ್ತಾ ದೊಡ್ಡ ಪ್ರಸಿದ್ಧ ವ್ಯಕ್ತಿಗಳಾಗಿದ್ರು. ಆದರೆ ಕೂಡ ಅವರು ಯಾವ ದುಂದು ವೆಚ್ಚವನ್ನ ವ್ಯರ್ಥವಾಗಿ ಹಣ ಖರ್ಚನ್ನು ಅವರು ಮಾಡಲಿಲ್ಲ. ನೋಡಿ ಹೇಗೆ ಹೇಳ್ತಾರೆ, ಇದನ್ನು ಸಂಪೂರ್ಣವಾಗಿ ಕಡಿವಾಣ ಹಾಕಿದರು. ಇದೆಲ್ಲವನ್ನು ಗಮನಿಸಿದಂಥ ಒಬ್ಬ ವ್ಯಕ್ತಿ ಇದ್ದಾರೆ, ಯಾರು, ಗಾಂಧೀಜಿಯವರ ಗಮನವನ್ನು ಸೆಳೆಯಿತು. ಈ ಎಲ್ಲ ಕುದ್ಮೂಲ್ ರಂಗರಾವ್ ಅವರ ಕಾರ್ಯ ಗಾಂಧೀಜಿಯವರ ಗಮನವನ್ನು ಕೂಡ ಸೆಳೆದು ಇದು ಅವರ ಮೇಲೆ ಪ್ರಭಾವ ಬೀರಿ ಮುಂದೆ ಗಾಂಧೀಜಿಯವರು ಏನ್ ಮಾಡಿದ್ರು, ತಮ್ಮ ಮಗನಿಗೆ ರಾಜಾಜಿಯವರ ಮಗಳನ್ನು ಸೊಸೆಯಾಗಿ ತಂದುಕೊಂಡು ಅಂತರ್ಜಾತಿ ವಿವಾಹವನ್ನ ಅವಕಾಶ ಮಾಡಿಕೊಟ್ರು ಎಂಬುದಾಗಿ ನಾವು ನೋಡ್ತೇವೆ. ಸಮಾಜ ಸುಧಾರಣೆ ಅನ್ನುವಾಗ ನೋಡುವಾಗ ಮೊದಲು ಮನುಷ್ಯ ತಾನು ಸುಧಾರಣೆ ಆಗಬೇಕು ಅಂದಾಗ ಮಾತ್ರ ತನ್ನ ಅಕ್ಕಪಕ್ಕ ತನ್ನ ಸುತ್ತಲಿರುವಂತಹ ವಾತಾವರಣ ಪರಿಸರ ಸಮಾಜ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಇಲ್ಲಿ ಒಂದು ತಾವು ವೈಯಕ್ತಿಕವಾಗಿ ಮಾಡಿದ ಮೂಲಕ ತೋರಿಸಿಕೊಟ್ರು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯ ವಿದ್ಯಾರ್ಥಿಗಳೇ, ಹಾಗೆ ನಾವು ಮುಂದುವರೆದಂತೆ ಸಾವಿರಾರು ವರ್ಷಗಳಿಂದ ಶೋಷಣೆಗೆ ಒಳಗಾದ ಜನರಿಗೆ ರಂಗರಾವ್ ಸ್ವಾಭಿಮಾನ ಸೆಲ್ಫ್ ರಿಸ್ಪೆಕ್ಟ್ ಎಂಬುದಾಗಿ ನಾವು ಕರಿತೇವೆ, ಅದನ್ನ ಘನತೆಯ ಬದುಕು ನಡೆಸಲು ಪ್ರೇರಣೆಯನ್ನು ನೀಡಿದರು.
ದಲಿತರು ತಮ್ಮ ದಾಸ್ಯದ ಸಂಕೋಲೆ ಬಂಧನಗಳನ್ನ ಕಳಚಿಕೊಳ್ಳುವುದು. ಕಳಚಿಕೊಳ್ಳುವುದಂದ್ರೆ ಬಿಚ್ಚಾಕುವಂಥದ್ದನ್ನ, ಅಗತ್ಯವಾದ ಯೋಜನೆಗಳನ್ನ ರೂಪಿಸುವುದು. ಹೇಗೆ ನಾವು ಇದರಿಂದ ಹೊರಗೆ ಬರಬೇಕು, ಹೇಗೆ ನಾವು ಕಲಿಯಬೇಕು, ಹೇಗೆ ನಾವು ಜೀವನ ನಡೆಸಬೇಕು, ಹೇಗೆ ನಾವು ಸ್ವಾವಲಂಬಿ ಆಗಬೇಕು, ಹೇಗೆ ನಾವು ನಾವು ಅಭಿವೃದ್ಧಿ ಆಗಬೇಕು ಎಂಬುದನ್ನು ಅವರು ಕಲಿಸಿಕೊಟ್ಟು ಕೈಗೆತ್ತಿಕೊಂಡು ವಿರೋಧ ಬಂತು. ಹಣದ ಬೆಂಬಲ ಇಲ್ಲದಾಗಿಯೂ ಪತ್ರಿಕೆ, ರೈಲು, ಬಸ್ಸುಗಳಿಲ್ಲಂತಹ ಆ ಕಾಲದಲ್ಲಿ ಕಾಲ್ನಡಿಗೆಯಲ್ಲಿ ನಡೀತಾ ನಡೀತಾ ಊರೂರು ಅಲೆದು ದಲಿತರ ದಮ್ಮನಿ ಹೃದಯಗಳಲ್ಲಿ ಹೊಸ ಚೈತನ್ಯವನ್ನು ತುಂಬಿದಂತಹ ರಂಗರಾವ್ ಬಹಳ ಪ್ರಾಮುಖ್ಯರೆಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ಕುದ್ಮೂಲ್ ರಂಗರಾವ್ ಅವರು ಮಾಡಿದಂತ ಸಾಮಾಜಿಕ ಸುಧಾರಣೆ ಒಂದು ಶ್ಲಾಘನೀಯ, ಅದನ್ನ ನಾವು ನೆನಪಿಟ್ಕೊಳ್ಳಿಕ್ಕೆ ಬಹಳ ಪ್ರಾಮುಖ್ಯವಾದಂತ ವಿಷಯ ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿಯಾಗಿ ಹೀಗೆ ನಾವು ನೋಡ್ತೇವೆ ಕುದ್ಮೂಲ್ ರಂಗರಾವ್ ಅವರು ಸಾಮಾಜಿಕ ಸುಧಾರಣೆಯಲ್ಲಿ ಯಾವ ರೀತಿ ಕಾರ್ಯವನ್ನ ಮಾಡಿದ್ರು ಎಂಬುದಾಗಿ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ರಾಜಕೀಯ ಮೀಸಲಾತಿಯನ್ನು ಕೂಡ ಒದಗಿಸಿಕೊಟ್ಟು ಪ್ರಾಮುಖ್ಯವಾಗಿ ಸಮಾಜ ಸುಧಾರಣೆ ಎಂಬುದಾಗಿ ನೋಡುವಾಗ ಇಲ್ಲಿ ರಾಜಕೀಯ ಮೀಸಲಾತಿ ಬಹಳ ಪ್ರಾಮುಖ್ಯ. ಯಾವುದೇ ರೀತಿ ನಾವು ಬಾಯಿ ಮಾತಿನಿಂದ ಅಥವಾ ನಮ್ಮ ಕಾಲದಲ್ಲಿ ನಾವು ಯಾವುದೇ ಬದಲಾವಣೆ ತಂದರೂ ಕೂಡ ರಾಜಕೀಯವಾಗಿ ಅಲ್ಲಿ ಒಂದು ನಿಯಮ, ಒಂದು ಕಾರ್ಯ ಆಗದೆ ಹೊರತು ಅಲ್ಲಿ ಯಾವುದೇ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಕಾರ್ಯವನ್ನು ಕುದ್ಮೂಲ್ ರಂಗರಾವ್ ಅವರು ಮಾಡಿದರು. ಏನಪ್ಪ ಎಂಬುದಾಗಿ ನೋಡುವಾಗ ಪುಟ 129 ಪುಟದಲ್ಲಿ ನಾವು ನೋಡುವಂತೆ ರಾಜಕೀಯ ಮೀಸಲಾತಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜನ್ಮ ತಾಳುವ 3 ವರ್ಷ ಮೊದಲೇ, ನೋಡಿ ಅವರು ಹುಟ್ಟೋಕ್ಕಿಂತ ಮುಂಚೆ, ಯಾರು ಅಂಬೇಡ್ಕರ್ ಅವರು ಹುಟ್ಟೋಕ್ಕಿಂತ ಮುಂಚೆ 3 ವರ್ಷ ಮೊದಲೇ 1888 ದಕ್ಷಿಣ ಕನ್ನಡ ಜಿಲ್ಲೆಯ ದಲಿತ ಸಮುದಾಯಕ್ಕೆ ರಾಜಕೀಯ ಮೀಸಲಾತಿ ಒದಗಿಸಿಕೊಟ್ಟ ಕೀರ್ತಿ, ಕೀರ್ತಿ ಕೀರುತಿ ತತ್ಸಮ ತದ್ಭವ ಕುದ್ಮೂಲ್ ರಂಗರಾವ್ ಅವರಿಗೆ ಸಲ್ಲುತ್ತದೆ. ನೋಡಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಎಂಬುದಾಗಿ ನಾವು ಹೇಳ್ತೇವೆ, ನಿಜ. ಆದರೆ ಅವರು ಹುಟ್ಟೋಕ್ಕಿಂತ ಮುಂಚೆಯೇ 1888 ರಾಜಕೀಯವಾಗಿ ಮೀಸಲಾತಿಯನ್ನು ಒದಗಿಸಿಕೊಟ್ಟಂತ ಕೀರ್ತಿ ಕುದ್ಮೂಲ್ ರಂಗರಾವ್ ಅವರಿಗೆ ಹೋಗ್ತದೆ. ಏನಪ್ಪ ಮಾಡಿದ್ರು ಎಂಬುದಾಗಿ ನಾವು ನೋಡುವಾಗ ಸ್ಥಳೀಯ ಸಂಸ್ಥೆಗಳಾದ ಜಿಲ್ಲಾ ಬೋರ್ಡ್ ಮತ್ತು ಪುರಸಭೆಗಳಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಏನ್ ಮಾಡಿದ್ರು, ದಲಿತ ಜನಾಂಗದ ಸದಸ್ಯರಿಗೆ ಅವಕಾಶ ನೀಡಬೇಕೆಂದು ಒತ್ತಾಯಿಸಿದ್ರು. ಅವ ಜನರನ್ನು ಸಂಘಟಿಸಿ ಹೋರಾಟ ಮಾಡಿದ್ರು, ಚಳುವಳಿ ಮಾಡಿದ್ರು. ಅವರಿಗೂ ಕೂಡ ಅವಕಾಶ ಕೊಡಬೇಕು, ದಲಿತರಿಗೂ ಕೂಡ ಅವಕಾಶ ಕೊಡಬೇಕು ಎಂಬುದಾಗಿ. ನೋಡಿ, ಅವರ ಅನವರತ ನಿರಂತರವಾದಂತಹ ಬಿಟ್ಟು ಬಿಡದ ಹೋರಾಟದ ಫಲವಾಗಿ ಅಂಗರ್ ಮಾಸ್ತರ್ ಮತ್ತು ಗೋವಿಂದ್ ಮಾಸ್ತರ್ ಎಂಬ ಇಬ್ಬರು ದಲಿತರು ಪ್ರಥಮ ಬಾರಿಗೆ ಸ್ಥಳೀಯ ಸಂಸ್ಥೆಗಳಿಗೆ ಸದಸ್ಯರಾದರು. ಇಂಥ ದೊಡ್ಡ ಕಾರ್ಯವನ್ನು ಮಾಡಿದವರಲ್ಲಿ ಕುದ್ಮೂಲ್ ರಂಗರಾವ್ ಪ್ರಾಮುಖ್ಯವಾಗಿದ್ದಾರೆ. ಹೀಗೆ ರಾಜಕೀಯವಾಗಿಯೂ ಕೂಡ ಮೀಸಲಾತಿ ಕೊಟ್ಟರು, ಹೆಣ್ಣು ಮಕ್ಕಳಿಗೆ ಆಶ್ರಮ ತೆರೆದ್ರು, ಅವರ ವಿದ್ಯಾಭ್ಯಾಸಕ್ಕಾಗಿ ಅನುಕೂಲ ಮಾಡಿಕೊಟ್ರು, ತರಬೇತಿಯನ್ನು ಮಾಡಿದ್ರು, ಅದರ ಜೊತೆಗೆ ಮತ್ತು ಅಸ್ಪೃಶ್ಯರ ಮಕ್ಕಳಿಗಾಗಿ ಪಂಚಮ ಶಾಲೆಗಳನ್ನು ತೆರೆದ್ರು, ಮತ್ತು ಪ್ರಾಯಸ್ಥರು ಅನೇಕ ಜನರಿಗೋಸ್ಕರ ತರಬೇತಿ ಕೇಂದ್ರಗಳನ್ನು ತೆಗೆದು ನೇಯ್ಗೆ, ಬಡಗಿ, ಕಸೂತಿ, ರೇಷ್ಮೆ ಹುಳು ಸಾಕಾಣಿಕೆ ಹೀಗೆ ಅನೇಕ ಕಾರ್ಯಗಳನ್ನು ಕಲಿಸಿ ಕೊಟ್ಟರು. ಜೊತೆಗೆ ಅನೇಕ ಕಾರ್ಯವನ್ನು, ಸಮಾಜ ಕಾರ್ಯವನ್ನು ಕೈಗೆತ್ತಿಕೊಂಡು ಬಸ್ಸು ರೈಲುಗಳಿಲ್ಲದಂತಹ ಆ ಸಮಯಗಳಲ್ಲಿ, ಆ ದಿನಗಳಲ್ಲಿ ಕಾಲ್ನಡಿಗೆಯಲ್ಲಿ ಹೋಗಿ ಅನೇಕ ಕಾರ್ಯವನ್ನು ಮಾಡಿದರು ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಹೀಗೆ ಇನ್ನು ಸಮಾಜ ಸುಧಾರಣೆಯಲ್ಲಿ ಇವರ ಕಾರ್ಯ, ಇವರ ಒಂದು ಪ್ರಾಮುಖ್ಯತೆ ಈಗ ಬೆಳೆದು ಬಂದ ರೀತಿ ನಮ್ಮ ಮುಂದಿನ ಒಂದು ಭಾಗದಲ್ಲಿ ನಾವು ಕಾಣಲಿಕ್ಕೆ ಸಾಕು. ಧನ್ಯವಾದಗಳು.